ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಾಗ ನಾವು ನಿಮ್ಮ ಸ್ಮಾರ್ಟ್ ಫೋನ್ ಕ್ಯಾಮ್ರಾದ ಇರುವಂತಹ ಮೆಗಾ ಪಿಕ್ಸಲ್ ಬಗ್ಗೆ ಮಾತಾಡ್ತೀವಿ ಈಗ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಒಂದು ಹೊಸದಾಗಿ ಲಾಂಚ್ ಮಾಡತ್ತಿರೋ ಅದರೊಳಗೆ ಒಂದು ವೇಳೆ ಅವ್ರ ಕ್ಯಾಮ್ರಾ ಚಲೋ ಇತ್ತು ಅಂದ್ರೆ ನಮ್ಮ ಮೊಬೈಲ್ದಾಗ ಇಷ್ಟು ಮೆಗಾಪಿಕ್ಸೆಲ್ ಅದ ಎಷ್ಟು ಇದು ತಗೋರಿ ಅದು ತಗೋರಿ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರ ಬಟ್ ಮೆಗಾ ಪಿಕ್ಸಲ್ ಅಷ್ಟೊಂದು ಮ್ಯಾಟರ್ ಆಗ್ತದ ಮೆಗಾ ಪಿಕ್ಸೆಲ್ ಅಂದ್ರೆ ಏನು ಮೆಗಾ ಪಿಕ್ಸೆಲ್ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕನ್ಫ್ಯೂಷನ್ನು ಈ ವಿಡಿಯೋದಾಗ ದೂರ ಮಾಡ್ತೀನಿ ವಿಡಿಯೋ ಮುಖ ತನಕ ನೋಡ್ರಿ ಚಾನಲ್ಗೆ ಹೊಸ ಬರಾಗ್ ಬಂದಿದ್ರೆ ಕೆಳವೊಂದು ಕೆಂ ಬರತ್ತ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಹೆಸರು ಆಕಾಶ್ ನೀವು ನೋಡ್ತಾ ಇದ್ರ ಟೆಕ್ ಕನ್ನಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್ ಬೇಸಿಕಲಿ ಎಲ್ಲಕ್ಕಿಂತ ಮೊದಲಾಗೆ ಮೆಗಾ ಪಿಕ್ಸಲ್ ಅಂದ್ರೆ ಏನು ಅಂತ ತಿಳ್ಕೊರಿ ಈಗ ಯಾವುದೇ ಒಂದು ಕ್ಯಾಮೆರಾ ನೋಡಿದ್ರಿ ಅಂದ್ರೆ ಆ ಕ್ಯಾಮೆರಾ ಎದುರುಗಡೆ ಒಂದು ಲೆನ್ಸ್ ಇರ್ತದೆ ಇದು ಹೊರಗಡೆ ಇರುವಂತದ್ದು ಮೇನ್ ಲೆನ್ಸು ಅದರೊಳಗಡೆ ಒಂದು ಸೆನ್ಸರ್ ಇರ್ತದೆ ಈ ಸೆನ್ಸರ್ ದಾಗ ಸಣ್ ಸಣ್ಣ ಒಂದು ಡಿವೈಡ್ ಮಾಡಿರ್ತಾರ ಅಂದ್ರೆ ಈ ರೀತಿ ಒಂದು ಡಿವೈಡ್ ಮಾಡಿರ್ತಾರ ಸಣ್ಣ ಸಣ್ಣ ಪಿಕ್ಸಲ್ ಇರ್ತಾವೆ ಅದ್ರೊಳಗಿರುವಂತ ಸಣ್ಣ ಸಣ್ಣ ಗೆ ನಾವು ಮೆಗಾ ಪಿಕ್ಸೆಲ್ ಅಂತ ಕರಿತೀವಿ ನೀವು ಇನ್ನೊಂದು ಎಕ್ಸಾಂಪಲ್ ತಿಳ್ಕೋಬಹುದು ಫಾರ್ ಎಕ್ಸಾಂಪಲ್ ಈ ಫೋಟೋ ನೋಡ್ರಿ ಈ ಫೋಟೋದಾಗ ಲೆಂತ್ ಹಾಗೂ ಬಿಡದು ಎರಡರದಾಗ್ನು ಪಿಕ್ಸೆಲ್ಸ್ ಇರ್ತಾವ ಈ ಎರಡು ಪಿಕ್ಸಲ್ ನಾವು ಇಂಟು ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಫೋರ್ ತೌಸಂಡ್ ಇಂಟು ತ್ರೀ ತೌಸಂಡ್ ಅಂದ್ರೆ ಟ್ವೆಲ್ ಮಿಲಿಯನ್ ಪಿಕ್ಸಲ್ ಸೊ ಇದಕ್ಕೆ ನಾವು ಟ್ವೆಲ್ ಮೆಗಾ ಪಿಕ್ಸಲ್ ಫೋಟೋ ಅಂತ ಕರಿತೀವಿ ಸೊ ಇದ್ ಟು ಮೆಗಾ ಅಂದ್ರೆ ಏನು ಅಂತ ಹೇಳ್ಕೊಟ್ಟ ಈಗ ಫಾರ್ ಎಕ್ಸಾಪಲ್ ನಾನು ಎರಡು ಸೆನ್ಸರ್ ತಗೋತೀನಿ ಸೇಮ್ ಸೈಝಿನ ಸೆನ್ಸರ್ ಈ ಸೆನ್ಸರ್ದಾಗ ಐದು ಸರಿ ಡಿವೈಡ್ ಮಾಡ್ತೀನಿ ಸೊ ಇದು ಐದು ಮೆಗಾ ಪಿಕ್ಸಲಿನ ಕ್ಯಾಮೆರಾ ಈ ಸೆನ್ಸರ್ದಾಗ ನಾನು ಹನ್ನೆರಡು ಸರಿ ಡಿವೈಡ್ ಮಾಡ್ತೀನಿ ಇದು ಟ್ವೆಲ್ವ ಮೆಗಾ ಪಿಕ್ಸಲ್ ಕ್ಯಾಮರಾ ಈಗ ಬೇಸಿಕಲಿ ಈ ಎರಡು ಸೆನ್ಸರ್ ಇಂದ ತೆಗೆದಿರೋ ಫೋಟೋದಾಗ ಏನ್ ಡಿಫ್ರೆನ್ಸ್ ಇರ್ತದ ಅಂದ್ರ ಟ್ವೆಲ್ವ್ ಮೆಗಾ ಪಿಕ್ಸಲಿಂದ ತೆಗೆದಿರೋ ಫೋಟೋದಾಗ ರೆಸೊಲ್ಯೂಷನ್ ಹೆಚ್ಚಿಗೆ ಇರ್ತದ ಈಗ ರೆಸೊಲ್ಯೂಷನ್ ನಮಗೆ ಯಾಕೆ ಹೆಚ್ಚಿಗೆ ಬೇಕು ಈಗ ಹೆಚ್ಚಿಗೆ ರೆಸೊಲ್ಯೂಷನ್ ಇರೋ ಫೋಟೋ ನೀವು ತೆಗೆದ್ರಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಯಾವಾಗಾದ್ರೂ ಒಂದು ಫೋಟೋ ತೆಗಿತೀವಿ ಆ ಫೋಟೋ ಆಮೇಲೆ ನಮಗೆ ಗೊತ್ತಾಗ್ತದ ಸ್ವಲ್ಪ ಝೂಮ್ ಮಾಡಿ ತೆಗಿಬೇಕಾಗ್ತಿತ್ತು ಇಲ್ಲಾ ಇದಕ್ ನಾವೀಗ ಕ್ರಾಪ್ ಮಾಡೋಣ ಅಂತ ನೀವು ಆ ಫೋಟೋ ಹೆಚ್ಚಿಗೆ ಮೆಗಾ ಪಿಕ್ಸಲ್ ಇರೋ ಫೋಟೋ ಕ್ರಾಪ್ ಆ ಫೋಟೋ ಅಷ್ಟೊಂದು ಪಿಕ್ಸಲೇಟ್ ಆಗಲ್ಲ ಅದು ಬ್ಲರ್ ಆಗಲ್ಲ ಅವಾಗ ನಿಮಗೆ ಒಂದು ರೆಸೊಲ್ಯೂಷನ್ ಹೆಚ್ಚಿಗೆ ಯೂಸ್ ಆಗ್ಬಹುದು ಹಾಗೆ ಹಂಗೆ ಒಂದು ಫೋಟೋಗ್ರಾಫರ್ ಇದ್ದಿದ್ರಿ ಇಲ್ಲ ಹೆಚ್ಚಿಗೆ ಎಡಿಟ್ ಮಾಡ್ತೀರಿ ಫೋಟೋ ಅಂದ್ರೆ ನಿಮಗೆ ಹೆಚ್ಚಿಗೆ ರೆಸಲ್ಯೂಷನ್ ಇರುವ ಫೋಟೋ ಯೂಸ್ ಆಗ್ಬೋದು ಮತ್ತು ಹಾಗೆ ಹೆಚ್ಚಿಗೆ ರೆಸೊಲ್ಯೂಷನ್ ಇತ್ತಂದ್ರೆ ಫೋಟೋ ಓವರ್ ಆಲ್ ಚಲೋ ಇರ್ತದ ಹಾಗೇನೂ ಇಲ್ಲ ಮತ್ತು ಈಗ ಹೆಚ್ಚಿಗೆ ರೆಸೊಲ್ಯೂಷನ್ ಇರೋದ್ರೆ ಅದ್ರದ್ದು ಒಂದು ಡಿಸಡ್ವಾಂಟೇಜ್ನು ಅದ ಈಗ ಬೇಸಿಕಲಿ ನಿಮ್ಮ ಮೊಬೈಲ್ದಾಗ ಈಗ ಎರಡು ಸೆನ್ಸರ್ ತಿಳ್ಕೊರಿ ಈ ಸೆನ್ಸರ್ದಾಗ ನಾವು ಐದೇ ಮೆಗಾ ಪಿಕ್ಸೆಲ್ ಟಿವಿ ಅದೇ ಸೇಮ್ ಸೆನ್ಸರ್ ಸೈಜಿನಾಗ ನಾವು ಹನ್ನೆರಡು ಮೆಗಾ ಪಿಕ್ಸೆಲ್ ಟಿವಿ ಅಂತಂದ್ರೆ ಈ ಫೋ ಈ ಕೆ ಸೆನ್ಸರು ಸ್ವಲ್ಪ ಹೆಚ್ಚಿಗೆ ಸ್ಪೀಡ್ ಕೆಲಸ ಮಾಡ್ತದೆ ಯಾಕಂದ್ರೆ ಅದೇ ಸೇಮ್ ಸೆನ್ಸರ್ ಇರ್ತದೆ ಬಟ್ ಅದರೊಳಗೆ ನಾವು ಹೆಚ್ಚಿಗೆ ಲೋಡ್ ಕೊಟ್ಟಿವಿ ಹೆಚ್ಚಿಗೆ ಅದ್ರೊಳಗೆ ಮೆಗಾ ಪಿಕ್ಸೆಲ್ ಹಾಕಿವಿ ಅಂತಂದ್ರೆ ಆ ಕ್ಯಾಮೆರಾ ಆಬ್ವಿಯಸ್ಲಿ ಸ್ವಲ್ಪ ಸ್ಲೋ ಕೆಲಸ ಮಾಡ್ತದೆ ಈಗ ನಿಮ್ಮ ಮೊಬೈಲ್ದಾಗ ಒಂದು ಅರವತ್ತ್ ನಾಲ್ಕು ಮೆಗಾ ಪಿಕ್ಸಲ್ ನೂರ ಮೆಗಾ ಪಿಕ್ಸಲ್ ಇತ್ತಂದ್ರೆ ಆ ಮೋಡದಾಗ ಹಾಕಿ ನೀವು ಫೋಟೋ ಕ್ಲಿಕ್ ಮಾಡಿ ನೋಡ್ರಿ ನೀವು ಒಂದು ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಮಾಡಬೇಕು ನೀವು ಫಟಾಫಟ್ ಎರಡು ಮೂರು ಫೋಟೋ ಆಗಲ್ಲ ಯಾಕಂದ್ರೆ ಬೇಸಿಕಲಿ ನಾವು ಯಾವುದೇ ಒಂದು ಫೋಟೋ ತೆಗೆದಾಗ ನಮ್ಮ ಸೆನ್ಸರು ಲೈಟ್ ಕ್ಯಾಪ್ಚರ್ ಮಾಡಿ ಆ ಫೋಟೋ ಸ್ವಲ್ಪ ಪ್ರೊಸೆಸಿಂಗ್ ಮಾಡಿ ಫೈನಲ್ ಔಟ್ಪುಟ್ ತೋರಿಸ್ತದೆ ಅದೇ ನಾವು ಸಣ್ಣ ಸೆನ್ಸರ್ ಇಟ್ಟಿವಿ ಅದೊಳಗೆ ಹೆಚ್ಚಿಗೆ ಮೆಗಾ ಪಿಕ್ಸಲ್ ಕೊಟ್ಟಿವಿ ಆ ಲೈಟ್ ಕ್ಯಾಪ್ಚರ್ ಮಾಡಬೇಕು ಅದಕ್ಕೆ ಪ್ರೊಸೆಸ್ ಮಾಡಬೇಕು ಅದಕ್ಕೆ ಮತ್ತೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೋತದೆ ಮತ್ತದಾಗ ನೀ ಮೊಬೈಲ್ ದಾಗ ಒಂದು ವೇಳೆ ಕಡಿಮೆ ಸ್ಟೋರೇಜ್ ಇತ್ತಂದ್ರೆ ಹೆಚ್ಚಿಗೆ ರೆಸೊಲ್ಯೂಷನ್ ಹೆಚ್ಚಿಗೆ ಮೆಗಾ ಪಿಕ್ಸಲ್ ಇರೋ ಏನು ಫೋಟೋ ಇರ್ತದಲ್ಲ ಅದರ ಫೈಲ್ ಸೈಸ್ ಹೆಚ್ಚಿಗೆ ಇರ್ತದೆ ಇದರಿಂದ ನೀವು ಒಂದು ವೇಳೆ ಕಡಿಮೆ ಸ್ಟೋರೇಜ್ ಇಟ್ಕೊಂಡು ಹೋಗಿದ್ರಿ ಅಂದ್ರೆ ಹೆಚ್ಚಿಗೆ ಫೋಟೋ ಕ್ಯಾಪ್ಚರ್ ಮಾಡಕ್ಕಾಗಲ್ಲ ಮತ್ತೆ ಸ್ಪೆಷಲಿ ಗೈಸ್ ನೀವು ಒಂದು ಲೈಟ್ ಫೋಟೋಗ್ರಾಫಿ ಮಾಡತ್ತೀರಿ ನೈಟ್ದಾಗ ಫೋಟೋ ತೆಗಿಲತ್ತೀರಿ ಅಂತಂದ್ರೆ ಆವಾಗ ಹೆಚ್ಚಿಗೆ ಮೆಗಾ ಪಿಕ್ಸೆಲ್ ಇರೋ ಕ್ಯಾಮ್ರಾನೇ ಕಡಿಮೆ ಪರ್ಫಾಮ್ ಮಾಡ್ತದೆ ಯಾಕಂದ್ರೆ ನಾವು ಒಂದು ಸಣ್ಣ ಸೆನ್ಸರ್ ಕೊಟ್ಟಿವಿ ಅದರೊಳಗೆ ಇಷ್ಟೆಲ್ಲ ಡಿವೈಡ್ ಮಾಡಿ ಸಣ್ಣ ಸಣ್ಣ ಮೆಗಾ ಪಿಕ್ಸಲ್ ಕುಂದಿರ್ಸಿವಿ ಅಂತಂದ್ರೆ ಅದು ಅಷ್ಟೊಂದು ಲೈಟು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಆವಾಗ ಅವರು ಒಂದು ಪಿಕ್ಸೆಲ್ ಬಿನಿಂಗ್ ಟೆಕ್ನಾಲಜಿನೂ ಯೂಸ್ ಮಾಡ್ತಾರೆ ಪಿಕ್ಸಲ್ ಬಿನಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ನೀವು ಒಂದು ವೇಳೆ ರಾತ್ರಿಗೆ ಫೋಟೋ ತೆಗಿಲತ್ತೀರಿ ಅಂತಂದ್ರೆ ನಿಮ್ಮ ಮೊಬೈಲ್ದಾಗ ನೂರ ಎಂಟು ಮೆಗಾ ಪಿಕ್ಸೆಲ್ ಇದ್ದು ಆವಾಗ ನಾಲ್ಕು ಮೆಗಾ ಪಿಕ್ಸೆಲ್ ಕೂಡಿ ಒಂದು ಮೆಗಾ ಪಿಕ್ಸೆಲ್ ರೀತಿ ಕೆಲಸ ಮಾಡ್ತದೆ ಈಗ ಒಂದು ಮೆಗಾ ಪಿಕ್ಸೆಲ್ ಮಾಡುವ ಕಾರಣ ಏನಂತ ಅಂದ್ರೆ ಹೆಚ್ಚಿಗೆ ಲೈಟ್ ಕ್ಯಾಪ್ಚರ್ ಮಾಡಲಕ್ಕ ಬೇಸಿಕಲಿ ಎಷ್ಟು ಒಂದು ಇಂಡಿವಿಜುವಲ್ ಪಿಕ್ಸಲ್ ಸೈಜ್ ಇರ್ತದೋ ಅಷ್ಟು ಹೆಚ್ಚಿಗೆ ಲೈಟ್ ಕ್ಯಾಪ್ಚರ್ ಮಾಡಬಹುದು ಅದಕ್ಕೆ ನೀವು ಒಂದು ಮೆಗಾ ಪಿಕ್ಸಲ್ ನೋಡೋ ಬದಲಾಗಿ ಇಂಡಿವಿಜುವಲ್ ಪಿಕ್ಸಲ್ ಸೈಜ್ ನೋಡಬೇಕು ಎಷ್ಟು ಒಂದು ಇಂಡಿವಿಜುವಲ್ ಪಿಕ್ಸಲ್ ಸೈಜ್ ಹೆಚ್ಚಿಗೆ ಇರ್ತದೋ ಅಷ್ಟಿಗೆ ಲೈಟ್ ಮಾಡಬಹುದು ಅದಕ್ಕೆ ನೀವು ಒಂದು ಐಫೋನ್ ಒಂದು ಗೂಗಲ್ ಪಿಕ್ಸಲ್ ಕ್ಯಾಮರಾ ನೋಡಿರ್ತೀರಿ ಬರೀ ಟ್ವೆಲ್ ಮೆಗಾ ಪಿಕ್ಸಲ್ ಇರ್ತದೆ ಮ್ಯಾಕ್ಸಿಮಮ್ ಆದರೂ ಅದರಿಂದ ತೆಗೆದಿರುವಂತಹ ನೈಟ್ ಫೋಟೋಗ್ರಫಿ ಲೋ ಲೈಟ್ ಫೋಟೋಗ್ರಫಿ ಇಷ್ಟೊಂದು ಚಲೋ ಇರ್ತದೆ ಬೇಸಿಕಲಿ ಅವ್ರದೊಂದು ಕ್ಯಾಮರಾ ತೆಗೆ ಮೆಗಾ ಪಿಕ್ಸಲ್ ಇಂಡಿವಿಜುವಲ್ ಪಿಕ್ಸಲ್ ಸೈಝ್ ಹೆಚ್ಚಿಗೆ ಇರ್ತದೆ ಅದಕ್ಕೆ ಅದು ಒಂದು ಚಲೋ ಪರ್ಫಾರ್ಮ್ ಮಾಡ್ತದೆ ನೂರ ಎಂಟು ಮೆಗಾ ಪಿಕ್ಸಲ್ ಬಟ್ ನೂರ ಎಂಟು ಮೆಗಾ ಪಿಕ್ಸಲ್ ಚಲೋ ಕೆಲಸ ಮಾಡಲ್ಲ ಅಂತ ಹೇಳುತ್ತಿಲ್ಲ ನಾನು ಇಂಡಿವಜುವಲ್ ಪಿಕ್ಸಲ್ ಹೆಚ್ಚಿಗೆ ಲೈಟ್ ಕ್ಯಾಪ್ಚರ್ ಮಾಡಬಹುದು ಕೊಟ್ಟಿರಿ ಅದರೊಳಗೆ ನೂರ ಸರಿ ಡಿವೈಡ್ ಮಾಡಿ ಓವರ್ ಆಲ್ ಇಂಡಿವಿಜುವಲ್ ಪಿಕ್ಸಲ್ ಸೈಜು ಕಡಿಮೆ ಕಡಿಮೆ ಲೈಟ್ ಕ್ಯಾಪ್ಚರ್ ಮಾಡ್ತದೆ ನೀವು ಯಾವುದೇ ಒಂದು ಮೊಬೈಲ್ ತೆಗೆದಿರೋ ಫೋಟೋಗು ಒಂದು ಗೂಗಲ್ ಮತ್ತು ಐಫೋನ್ ಇಂದ ತೆಗೆದಿರೋ ಫೋಟೋ ಕಂಪೇರ್ ಮಾಡಿರಿ ಆಬ್ವಿಯಸ್ಲಿ ಗೂಗಲ್ ಮತ್ತು ಐಫೋನ್ ತೆಗೆದಿರೋ ಫೋಟೋ ಚಲೋನೆ ಕಾಣಿಸುತ್ತದೆ ಅದಕ್ಕೆ ಮೇನ್ ಇಮೇಜ್ ಸಿಗ್ನಲ್ ಪ್ರೊಸೆಸಿಂಗ್ ಸಿಗ್ನಲ್ ಪ್ರೊಸೆಸಿಂಗ್ ಬೇಸಿಕಲಿ ನಿಮ್ಮ ಮೊಬೈಲ್ ಏನು ಒಂದು ಕ್ಯಾಮೆರಾ ಹಾರ್ಡ್ವೇರ್ ಇರ್ತದೆ ಮತ್ತು ವೇರ್ ಇರ್ತದೆ ಎರಡರ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ಬೇಸಿಕಲಿ ನೀವು ಯಾವುದೇ ಒಂದು ಫೋಟೋ ತೆಗೆದಾಗ ನಿಮ್ಮ ಸೆನ್ಸರ್ ಲೈಟ್ ಕ್ಯಾಪ್ಚರ್ ಮಾಡಿ ಅದಕ್ಕೆ ಪ್ರೊಸೆಸಿಂಗ್ ಮಾಡಿ ನಿಮಗೆ ಫೈನಲ್ ಎಕ್ಸ್ಪೋರ್ಟ್ ಹೊಡೆದು ನಿಮ್ಮ ನಿಮ್ಮ ಗ್ಯಾಲರಿ ಆ ಫೋಟೋ ತೋರಿಸ್ತದೆ ಇದಕ್ಕೆ ಒಂದು ಇಮೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ ಈಗ ಬೇಸಿಕಲಿ ಫೋಟೋ ತೆಗೆದಾಗ ಆ ಫೋಟೋ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಯಾವ ಕಲರಿಗೆ ಬೂಸ್ಟ್ ಮಾಡಬೇಕು ಲೋ ಲೈಟ್ ಇತ್ತಂದ್ರೆ ಅದಕ್ಕೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಇದೆಲ್ಲ ಅವ್ರದೊಂದು ಇರ್ತದೆ ಆಲ್ರೆಡಿ ಮಾಡಿರುವಂತ ಸಾಫ್ಟ್ವೇರ್ ಇರ್ತದೆ ಗೂಗಲ್ ಮತ್ತು ಐಫೋನ್ ಕಂಪನಿ ಅವರು ಮೆಗಾ ಪಿಕ್ಸೆಲ್ ಬದಲಾಗಿ ಈ ಸಾಫ್ಟ್ವೇರ್ ಆಲ್ಗೋರಿದ್ ಮೇಲೆ ಹೆಚ್ಚಿಗೆ ಕೆಲಸ ಮಾಡಿರ್ತಾರೆ ಅದಕ್ಕೆ ನಿಮಗೆ ಒಂದು ಔಟ್ಪುಟ್ ನು ಚಲೋ ಕಾಣಿಸ್ತದೆ ಮತ್ತೆ ಮೇನು ನೀವು ಯಾವುದೇ ಒಂದು ಮೊಬೈಲ್ದಾಗ ಕ್ಯಾಮೆರಾ ನೋಡುತ್ತೀರಿ ಅಂತಂದ್ರೆ ಆ ಕ್ಯಾಮೆರಾ ಲೋ ಲೈಟ್ ದಾಗ ಹ್ಯಾಂಗೆ ಕೆಲಸ ಮಾಡ್ತದ ಫೈನಲ್ ಔಟ್ಪುಟ್ ಹೆಂಗದ ಕಲರ್ ಸೈನ್ಸ್ ಹೆಂಗದ ಲೋ ಲೈಟ್ ಪರ್ಫಾಮೆನ್ಸ್ ಹೆಂಗದ ಆದಮೇಲೆ ಮೆಗಾ ಪಿಕ್ಸೆಲ್ ಬರ್ತದೆ ಪಿಕ್ಸೆಲ್ ಎಲ್ಲಕ್ಕಿಂತ ಮೊದಲಿಟ್ಟು ಅಡ್ವರ್ಟೈಸ್ಮೆಂಟ್ ಮೇನ್ ಮಾಡ್ತಾರಲ್ಲ ಅದ್ರ ಮೇಲೆ ನೀವು ಹೆಚ್ಚಿಗೆ ಫೋಕಸ್ ಮಾಡ್ಬೇಡ್ರಿ ಯಾವುದೇ ಒಂದು ಮೊಬೈಲ್ದಾಗ ಇರುವಂತಹ ಕ್ಯಾಮೆರಾ ನೋಡುತ್ತೀರಿ ಅಂತಂದ್ರೆ ಈ ಎಲ್ಲ ಪಾಯಿಂಟ್ನು ನೀವು ಕನ್ಸಿಡರ್ ಮಾಡಬೇಕು ಅದ್ ಬಿಟ್ಟು ನೀವು ಮೆಗಾ ಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಟ್ರಿ ಅಂತಂದ್ರೆ ನಿಮಗೆ ಚಲೋ ಫೋಟೋ ಸಿಗೋ ಚಾನ್ಸ್ ಕಡಿಮೆ ಇರ್ತದೆ ಮತ್ತೆ ಗೈತೆ ನೀವು ಎಷ್ಟೇ ಹೆಚ್ಚು ಮೆಗಾ ಇಟ್ಕೊಂಡು ಫೋಟೋ ತೆಗೆದು ಅದಕ್ಕೆ ಒಂದು ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದಾಗ ಅಪ್ಲೋಡ್ ಮಾಡ್ತೀರಿ ಅಂತಂದ್ರೆ ಫೈನಲಿ ನಿಮ್ ಫೋಟೋ ಕಂಪ್ರೆಸ್ ಆಗೇ ಆಗ್ತದೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡ್ರಿ ಎಷ್ಟೇ ಕ್ವಾಲಿಟಿದ ಅಪ್ಲೋಡ್ ಮಾಡ್ರಿ ಅದು ಕಂಪ್ರೆಸ್ ಮಾಡಿ ಅದರೊಳಗಿರುವಂತಹ ಡೀಟೇಲ್ಸ್ ರೆಸಲ್ಯೂಷನ್ ಕಡಿಮೆ ಮಾಡಿ ಅಪ್ಲೋಡ್ ಮಾಡ್ತದ ಇದರಿಂದ ಎದರಿನವರಿಗೆ ನಿಮ್ಮ ಫೋಟೋ ರೆಸಲ್ಯೂಷನ್ ಮೆಗಾ ಮೆಗಾಪಿಕ್ಸಲ್ ಕಾಣಸೇ ಬರಲ್ಲ ಸೊ ಆ ಟೈಮಿಗೆ ಎಷ್ಟೇ ಹೆಚ್ಚು ಮೆಗಾ ಪಿಕ್ಸಲ್ ಇದ್ರೂ ಅದು ವೇಸ್ಟ್ ಅಂತ ಹೇಳ್ಬೋದು ಸೊ ಓವರ್ ಆಲ್ ನೀವೊಂದು ಒಂದು ಏನ್ ಫೋಟೋ ಬರ್ತದಲ್ಲ ಅದೇ ನೋಡಿ ಆ ಕ್ಯಾಮರಾ ಕ್ವಾಲಿಟಿ ಜಜ್ ಮಾಡ್ರಿ ಸೊ ಐ ಹೋಪ್ ನಿಮಗೆ ಮೆಗಾ ಪಿಕ್ಸಲ್ ಅಂದ್ರೇನು ಯಾವ ರೀತಿ ಕೆಲಸ ಮಾಡ್ತದೆ ಎಷ್ಟು ಇರಬೇಕು ಅನ್ನೋ ಕನ್ಸೆಪ್ಟು ಕ್ಲಿಯರ್ ಆಗಿರ್ಬೋದು ಸೊ ಇನ್ನೊಂದು ಸರಿ ನಿಮಗೆ ರಿವೈಸ್ ಮಾಡಿಸ್ತೀನಿ ಎಲ್ಲಕ್ಕಿಂತ ಮೊದಲನೇದಾಗಿ ನೀವು ಮೆಗಾ ಪಿಕ್ಸಲ್ ನೋಡೋ ಬದಲು ಇಂಡಿವಿಜುವಲ್ ಪಿಕ್ಸಲ್ ಸೈಜ್ ನೋಡಿರಿ ಈಗ ಇಂಡಿವಿಜುವಲ್ ಪಿಕ್ಸಲ್ ಸೈಜ್ ಎಲ್ಲಿ ನೋಡಬೇಕಂದ್ರೆ ಡಿವೈಸ್ ಸ್ಪೆಸಿಫಿಕೇಷನ್ ಅಂತ ಒಂದು ವೆಬ್ಸೈಟ್ ಅದ ಈ ವೆಬ್ಸೈಟ್ ಓಪನ್ ಮಾಡಿದ್ರಿ ಅಂದ್ರೆ ಇದ್ರೊಳಗೆ ನಿಮಗೆ ಸ್ಪೆಸಿಫಿಕೇಶನ್ ಸ್ಪೆಸಿಫಿಕೇಷನ್ದಾಗ ಇಂಡಿವಿಜುವಲ್ ಪಿಕ್ಸಲ್ ಸೈಜು ಎಷ್ಟು ಅಂತ ತೋರಿಸ್ತದೆ ಎಷ್ಟು ಹೆಚ್ಚಿಗೆ ಇಂಡಿವಿಜುವಲ್ ಪಿಕ್ಸಲ್ ಸೈಜ್ ಇತ್ತು ಅಷ್ಟು ಹೆಚ್ಚಿಗೆ ಲೈಟ್ ಕ್ಯಾಪ್ಚರ್ ಮಾಡ್ತದೆ ಎರಡನೇದಾಗಿ ಡೈನಾಮಿಕ್ ರೇಂಜ್ ಹ್ಯಾಂಗ್ ಅದ ಅಂತ ನೋಡಬೇಕು ಲೋ ಲೈಟ್ ಪರ್ಫಾರ್ಮೆನ್ಸ್ ಹ್ಯಾಂಗ್ ಅದ ಅಂತ ನೋಡಬೇಕು ಮತ್ತು ಮೇನ್ ಕ್ಯಾಮೆರಾ ಅಪ್ಲಿಕೇಶನ್ ಹ್ಯಾಂಗ್ ಅದ ಯಾವ ರೀತಿ ಕೆಲಸ ಮಾಡ್ತದ ಯಾವ ಆಪ್ಷನ್ ಸ್ಪೀಡ್ ಅದ ಸ್ಲೋ ಅದ ಅದೆಲ್ಲ ಅನಲೈಸ್ ಮಾಡಿ ನೀವು ಆ ಸ್ಮಾರ್ಟ್ಫೋನ್ ಕ್ಯಾಮರಾ ಜಜ್ ಮಾಡಬೇಕು ಸೊ ಈಗ ನೆಕ್ಸ್ಟ್ ಟೈಮು ಯಾವುದೇ ಒಂದು ಕಂಪನಿ ಬಂದು ನಮ್ಮ ಮೊಬೈಲ್ ಇಷ್ಟು ಮೆಗಾ ಪಿಕ್ಸೆಲ್ ಅದ ಅಷ್ಟು ಮೆಗಾ ಪಿಕ್ಸೆಲ್ ಬಗ್ಗ ಮಾಡೋ ಟೈಮಿಗೆ ಈ ಮಾತು ನೀವು ಕನ್ಸಿಡರ್ ಮಾಡಿ ಅದರೊಳಗೆ ಅದ ಏನಿಲ್ಲ ಅಂತ ಚೆಕ್ ಮಾಡಿ ಆ ಕ್ಯಾಮರಾ ಆ ಮೊಬೈಲ್ ತಗೋಬೇಕಿಲ್ಲ ಅಂತ ಡಿಸೈಡ್ ಮಾಡಬಹುದು ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡ್ರಿ ಮತ್ತೆ ಇದೇ ತರದ ಟೆಕ್ ವಿಡಿಯೋ ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಿ ಅಂತ ಮುಂದಿನ ವಿಡಿಯೋದಾಗ ಬಾಯ್ ಬಾಯ್